ಬಾಗೇಪಲ್ಲಿ ಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಗಂಗಾ ಕಲ್ಯಾಣ ಯೋಜನೆಯಡಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ನಿಗಮದ ವತಿಯಿಂದ ಫಲಾನುಭವಿಗಳಿಗೆ ಪಂಪ್, ಮೋಟಾರ್ ಮತ್ತು ಪೈಪ್ಗಳನ್ನು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ವಿತರಣೆ ಮಾಡಿದರು. ನಂತರ ಮಾತನಾಡಿದ ಅವರು, ಫಲಾನುಭವಿಗಳೇ ಅಧಿಕಾರಿಗಳಿಗೆ ಹಣ ಕೊಟ್ಟು ತಪ್ಪು ಮಾಡುತ್ತಿದ್ದಾರೆ. ಏಕೆ ಕೊಡಬೇಕು? ನೀವು ಒಂದು ವೇಳೆ ಯಾರಾದರೂ ಹಣ ಕೊಡುವುದು ಕಂಡು ಬಂದರೆ ಆ ಫಲಾನುಭವಿಯ ಕೊಳವೆ ಬಾವಿಯನ್ನು ರದ್ದು ಮಾಡಿಸುತ್ತೇನೆ ಎಂದರು. ನಾನು ಶಾಸಕನಾಗಿ 7 ವರ್ಷ ಕಳೆದಿದೆ. ನನ್ನ ಅವಧಿಯಲ್ಲಿ ಇದುವರೆಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಮುದಾಯಗಳಿಗೆ ಸುಮಾರು 1500 ಕೊಳವೆ ಬಾವಿ ಹಾಕಿಸಿದ್ದೇನೆ. ಸರ್ಕಾರ ಸೌಲಭ್ಯ ಕೊಡುವುದು ನಿಮ್ಮ ಜೀವನ ಸುಖಕರವಾಗಿರಲಿ ಎಂದು. ಆದರೆ ಹಲವರು ಫಲಾನುಭವಿಗಳು 1 ರೂಪಾಯಿ ತಪ್ಪು ಮಾಡಿದರೆ ಅಧಿಕಾರಿಗಳು 10 ರೂಪಾಯಿ ತಪ್ಪು ಮಾಡುತ್ತಾರೆ. ಅದಕ್ಕೆ ಅವಕಾಶ ಕೊಡಬಾರದು ಎಂದರು. కంప్యూటర్ తెచ్చి స్కానింగ్ చేపించి ఎన్నడి కేసింగ్ చేసినాడు, ఎన్నడి ఫైన్ ఒక గోడ నుంచి 1500 రూపాయలు సొంతం కుట్టించి మీకు చెక్ చేయించు. యాదా మా రైతులు బాగుండదు. నాను డిఎంఓరే, నానే 1500 రూపాయలు కొట్టా ఒందు గోడ స్కానింగ్ మాడకె ఎస్ట్ కేసింగ్ ఓడిదె ఎస్ట్ అడి ఓడిదె చెక్ మాడిద్ర ఆల్మోస్ట్ ర్యాండమ్ ఆగి ఎలా బోర్స్ ఆల్మోస్ట్ కరెక్ట్ ఆగైదే. యావదో ఎస్టీఎల్ ప్రాబ్లం ఇద్దు ఎస్టీఎల్ అంతా కరెక్ట్ ఆగైదే. ನಾನು ಅದಕ್ಕೆ ನಮ್ಮ ಜನರಿಗೆ ನಾನು ಅಚ್ಚಲ್ಲ, ಅದಕ್ಕೆ ನಮ್ಮ ಅವಶ್ಯಕತೆ ಇಲ್ಲ. ನಿಮಗ್ ಮೋಸ ಮಾಡಬಾರ್ದ ಕಾಂಟ್ರಾಕ್ಟರ್ ಅಂತ ನಾನೇ ಕಂಪ್ಯೂಟರ್ ತರಿಸಿ ಸ್ಕ್ಯಾಮ್ ಮಾಡಿಸಿದೆ. ಎಷ್ಟಡಿ ಕೇಸಿಂಗ್ ಹಾಕಿದ್ದಾರೆ, ಎಷ್ಟಡಿ ಬೋರ್ ಇಲ್ಲಿದೆ, ಎಷ್ಟ್ ನೀರು ಬಂದಿದೆ ಇಳುವರಿ ಕೂಡ ಅಂತ. ಅದಕ್ಕೆ ಈ ಕಾಂಟ್ರಾಕ್ಟರ್ ಕೂಡ ಯಾರು ಜಾಸ್ತಿ ಬರ್ತಾ ಇಲ್ಲ ನಮ್ಗೆ. ಏನು ಕಿಟ್ಪಾಟ್ ಆಗಲ್ಲ ಈ ಬಾಗೇಪಲ್ಲಿಯಲ್ಲಿ ಅಂತ ಹೇಳ್ಬಿಟ್ಟು. ನೀವು ಅಷ್ಟೇ, ನಿಮ್ಗೆ ಎಲ್ಲ ಗೊತ್ತಿಲ್ಲ. ನಮ್ಗೂ ನಿಮಗೂ ಚಿಕ್ಕ ಕಾಯಿಲೆ ಇದೆ. ನಿಮ್ಗು ಅಪ್ಪೋರ್ ಹತ್ತಿರ ಹತ್ತಿರ ನಿಮ್ಗೆ ಅವ್ನ ಕಸ್ಸಾರ ಬೇಕಪ್ಪ ಅಂತ ಕೇಳಿದ್ರು. ನೀವಾಗ ನೀವೇ ತಾರೆ ತೋರಿಸ್ತೀರಪ್ಪ. ನಿಮ್ ಬೋರ್ ಹಾಕಿದ್ರೆ ಅವರಪ್ಪ ನೋಡಿರ್ಬೇಕು, ಅವ್ರ ತಾತ ನೋಡಿರ್ಬೇಕಂದ್ರೆ ಎಲ್ಲೋಗ್ತೀನಿ. ಅವರು ಹೋಗೋದ್ರ ಹತ್ರಕ್ಕೆ 20,000 ಕೊಡೋದಕ್ಕೆ ಅರ್ಜೆಂಟ್ ನನಗೆ ಬಾ. ಒಬ್ಬ ಮನುಷ್ಯ 4.5 ಲಕ್ಷ ರೂಪಾಯಿ ಟೋಟಲ್ ಬೋರ್ ಮೋಟರ್ ಪಂಪ್ ಅಂತ ಸೇರಿಸ್ತಾನೆ. ವಿರೋಧ ಚೇಸ್ಕೊಂಡಪ್ಪ ನೀವು ಮೀರಂತಟ್ಲಯಿತೇ ಎವರನ್ನಾ ఎవరన్నా 1,200 కాస్ట్ పడ్డారు. ఇప్పుడు 4.5 లక్షలు మీ ఇంటికి ఇస్తాడు మాకు జ్ఞాపకం పెట్టుకుంటుంది. మళ్ళీ ఆడన్నా మీ వల్ల కొందరు మాట్లాడతారు. ఆడన్నా రచ్చగట్ దగ్గర ఆడ కుక్కడ్ బజార్ లో ఏ గవర్నమెంట్ ఏం చేస్తానంటే దీనికన్నా చేయలేమే గవర్నమెంట్ చెప్పండి. దానికి దయచేసి మీరందరూ ఇప్పుడు మోటార్ పంపించుకోకపోండి, బాగుండండి, బాగా పంటలు పెట్టుకోండి. ఇప్పుడు బాగా ఇంకా నీళ్లు ఉన్నాయి. ఇప్పుడు ಈ ಸಂದರ್ಭದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಿಗಮದಿಂದ ಫಲಾನುಭವಿಗಳಿಗೆ ಮತ್ತು ಪರಿಶಿಷ್ಟ ಪಂಗಡದ ಅಭಿವೃದ್ಧಿ ನಿಗಮದಿಂದ ಅರ್ಹ ಫಲಾನುಭವಿಗಳಿಗೆ ಪಂಪ್, ಮೋಟಾರ್ ವಿತರಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೆಆರ್ ನರೇಂದ್ರ ಬಾಬು, ಸ್ಥಾಯಿ ಸಮಿತಿ ಅಧ್ಯಕ್ಷ ಬಿವಿ ಮಂಜುನಾಥ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ನರಸಿಂಹಪ್ಪ, ಮುಖಂಡರಾದ ಬಿವಿ ವೆಂಕಟರಮಣ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಅಧಿಕಾರಿ ಕೆವಿ ವೆಂಕಟರಮಣಪ್ಪ ಮತ್ತಿತರರು ಹಾಜರಿದ್ದರು. ಸುಬ್ಬು, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ.